ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಸ್ ಎಸ್ ಎಲ್ ಸಿ ಬಗ್ಗೆ ಒಂದು ಮಾಹಿತಿ ಬಂದಿದೆ. ಏನಪ್ಪ ಅಂದರೆ ಹೈಲೈಟ್ಸು, ಎಸ್ ಎಸ್ ಎಲ್ ಸಿ ಎಕ್ಸಾಮ್ ಕ್ಯಾನ್ಸಲ್ ಮಾಡಬೇಕಂತ ಒಂದು ಪಿ ಎ ಎಲ್ ಹಾಕಿದ್ರು, ಆದರೆ ಅದನ್ನು ಹೈಕೋರ್ಟ್ ರೆಫ್ಯೂಸ್ ಮಾಡಿದೆ. ಏನಪ್ಪ ಹೈಲೈಟ್ಸ್ ಏನಂದರೆ, ಎಸ್ ಎಸ್ ಎಲ್ ಸಿ ಪರೀಕ್ಷಾ ಬಗ್ಗೆ ಹೈಕೋರ್ಟ್ ಒಂದು ಮಹತ್ವದ ಸೂಚನೆ ಹೊರಡಿಸಿದೆ. ಪರೀಕ್ಷೆ ನಡೆಸುವುದು ಒಳ್ಳೆಯದು ಎಂದು ಹೈಕೋರ್ಟ್, ಕರ್ನಾಟಕದ ಹೈಕೋರ್ಟ್ ಒಂದು ಡಿಸಿಷನ್ ಕೊಟ್ಟಿದೆ. 10ನೇ ತರಗತಿ ಪರೀಕ್ಷಾ ರದ್ದುಪಡಿಸಬೇಕೆಂದು ಕೋರಿ ಸಲ್ಲಿಸಲಾಗಿದ್ದ ಅರ್ಜಿಯನ್ನು ವಜಾ ಮಾಡಲಾಗಿದೆ. ಹಾಗೆ ಪ್ರಸಕ್ತ ಶೈಕ್ಷಣಿಕ ವರ್ಷದ ಎಸ್ ಎಸ್ ಎಲ್ ಸಿ ಪರೀಕ್ಷೆ ನಡೆಸಲು ಹೈಕೋರ್ಟ್ ಸಮ್ಮತಿಸಿದೆ. ಕೋವಿಡ್ ಹಿನ್ನೆಲೆಯಲ್ಲಿ ದ್ವಿತೀಯ ಪಿ ಯು ಪರೀಕ್ಷೆ ರದ್ದುಪಡಿಸುವಂತೆ 10ನೇ ತರಗತಿ ಪರೀಕ್ಷೆಯನ್ನು ಸಹ ರದ್ದುಪಡಿಸಬೇಕೆಂದು ಕೋರಿ ಸಲ್ಲಿಸಲಾಗಿದ್ದ ಅರ್ಜಿಯನ್ನು ಹೈಕೋರ್ಟ್ ವಜಾಗೊಳಿಸಿದೆ. ಅಂದರೆ ಕ್ಯಾನ್ಸಲ್ ಮಾಡಿದರೆ ಅಂತ. ಅಂದರೆ ಎಕ್ಸಾಮಿನೇಷನ್ಸ್ದು ನಡೆದೇ ನಡೆಯುತ್ತೆ ಫ್ರೆಂಡ್ಸ್. ನೀವು ಎಸ್ ಎಸ್ ಎಲ್ ಸಿ ಎಕ್ಸಾಮಿನೇಷನ್ಸ್ ಮಾಡೇ ಮಾಡ್ತಾರೆ. ನೀವು ಯಾವುದೇ ಕಾರಣಕ್ಕೂ ಎಕ್ಸಾಮ್ ಮಾಡಲ್ಲ ಅಂತ ಒಂದು ತಲೆಯಲ್ಲಿರುವಂತಹ ಅದನ್ನು ತೆಗೆದಾಕ್ಬಿಡಿ. ಎಕ್ಸಾಮಿನೇಷನ್ಸ್ ಪಕ್ಕಾ ಮಾಡೇ ಮಾಡ್ತಾರೆ. ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಇದು ಮಹತ್ವದ ಮಾಹಿತಿ ಕೊಟ್ಟ ಸಚಿವ ಸುರೇಶ್ ಕುಮಾರ್ ಅವರು. ಮಕ್ಕಳ ಶೈಕ್ಷಣಿಕ ಭವಿಷ್ಯದ ಹಿತದೃಷ್ಟಿಯಿಂದ ಪರೀಕ್ಷೆ ನಡೆಸುವುದು ಒಳ್ಳೆಯದು ಎಂದು ಅಭಿಪ್ರಾಯಪಟ್ಟಿರುವ ಹೈಕೋರ್ಟ್, ಕೋವಿಡ್ ಸುರಕ್ಷಿತ ಮಾರ್ಗಸೂಚಿಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಿ ಪರೀಕ್ಷೆ ನಡೆಸುವಂತೆ ಸರ್ಕಾರಕ್ಕೆ ಸೂಚನೆ ನೀಡಿದೆ. ಈ ಬಾರಿ ಎಸ್ ಎಸ್ ಎಲ್ ಸಿ ಪರೀಕ್ಷೆಗಳು ವಿಭಿನ್ನ ಮಾದರಿಯಲ್ಲಿ ನಡೆಯಲಿದೆ. 3 ವಿಷಯಗಳಿಗೆ ಒಂದು ಪರೀಕ್ಷೆ ಎಂಬಂತೆ 2 ದಿನ ಪರೀಕ್ಷೆ ನಡೆಸಲಾಗುತ್ತದೆ. July 19th ಗಣಿತ ವಿಜ್ಞಾನ ಹಾಗೂ ಸಮಾಜ ವಿಜ್ಞಾನ ಪರೀಕ್ಷೆ ನಡೆಯಲಿದ್ದು, July 22 ಭಾಷಾ ವಿಷಯಗಳ ಪರೀಕ್ಷೆ, ಅಂದರೆ ಲ್ಯಾಂಗ್ವೇಜು 22ನೇ ತಾರೀಕು, ಮತ್ತು ಈ ಕೋರ್ ಸಬ್ಜೆಕ್ಟ್ಸ್ ಯಾವುದೇ ಮ್ಯಾಥಮೆಟಿಕ್ಸು, ಸೈನ್ಸು, ಸೋಷಿಯಲ್ ಸೈನ್ಸ್ ಎಲ್ಲ July 19 ನಡೆಯುತ್ತೆ. ಈ ಮಾಹಿತಿ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ, ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನಲ್ಲೇ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು ಫ್ರೆಂಡ್ಸ್. ಥ್ಯಾಂಕ್ ಯು.